ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಅವಕಾಶ ಕೈ ತಪ್ಪಿದಾಗ ಪ್ರಯತ್ನ ನಿಲ್ಲಿಸಬಾರದು ಎಂಬುದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ನಾರಾಯಣ ಮೂರ್ತಿ. ವಿಪ್ರೋನಲ್ಲಿ ಕೆಲಸ ಸಿಗದೇ ಇರುವಾಗ ಅವರಿಗೆ ಒಂದು ಯೋಚನೆ ಬರುತ್ತೆ, ಅದೇ ಹೊಸ ಸಂಸ್ಥೆಯ ಸ್ಥಾಪನೆ. ಆಗ ಅವರು 5 ಜನ ಸ್ನೇಹಿತರು ಸೇರಿ ಇನ್ಫೋಸಿಸ್ ಕಂಪನಿಯನ್ನು ಕೇವಲ 10,000 ಪ್ರಾರಂಭಿಸಿದರು. ಈಗ ಆ ಕಂಪನಿಯಲ್ಲಿ 100,000 ಜನರಿಗೆ ಉದ್ಯೋಗವನ್ನು ನೀಡಿದ್ದಾರೆ. ಅಂದು ನಾರಾಯಣ ಮೂರ್ತಿ ಅವರಿಗೆ ವಿಪ್ರೋನಲ್ಲಿ ಕೆಲಸ ಸಿಕ್ಕಿದ್ರೆ ಇಂದು ಇನ್ಫೋಸಿಸ್ ಸಂಸ್ಥೆ ಇರ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಒಂದು ಅವಕಾಶ ಮಿಸ್ ಆದರೆ ಏನು, ಲೈಫಲ್ಲಿ ತುಂಬಾ ಅವಕಾಶ ಸಿಗುತ್ತೆ, ಕಾಯೋ ತಾಳ್ಮೆ ಇರಬೇಕಷ್ಟೇ. ಅಂದು ಛಲ ಬಿಡದೆ ಪ್ರಯತ್ನ ಪಟ್ಟಿದ್ದಕ್ಕೆ ಇಂದು ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಈ ಸಂಸ್ಥೆ ವಿಶ್ವದಾದ್ಯಂತ ಮಾಹಿತಿ ತಂತ್ರಜ್ಞಾನ ಸಂಬಂಧಿತ ಸೇವೆಗಳನ್ನು ಒದಗಿಸುತ್ತದೆ. ಇವರ ಪತ್ನಿ ಸುಧಾಮೂರ್ತಿ. ಸುಧಾಮೂರ್ತಿ ಸಮಾಜ ಸೇವೆ ಇವರ ಕೆಲಸ, ಸದಾ ಒಂದಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ ಇವರು. ಸರಳತೆಗೆ ಮತ್ತೊಂದು ಹೆಸರು ಅಂದ್ರೆ ಸುಧಾಮೂರ್ತಿ. ಅವರ ಪತಿ ನಾರಾಯಣ ಮೂರ್ತಿ ಸಹ ಇವರ ಎಲ್ಲಾ ಕೆಲಸಗಳಿಗೆ ಸಾಥ್ ನೀಡ್ತಾರೆ. ಸಾವಿರಾರು ಜನರಿಗೆ ದಾರಿದೀಪವಾದವರು ಇವರು. ನಾರಾಯಣ ಮೂರ್ತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಹಾಗೂ ಭಾರತದ 9 ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ದೊರಕಿದೆ. ಬಡ ಕುಟುಂಬದಿಂದ ಬೆಳೆದು ಬಂದವರು ಕೂಡ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ ನಾರಾಯಣ ಮೂರ್ತಿ. ಕೇವಲ 10,000 ಶುರು ಮಾಡಿದ ಕಂಪನಿ ಈಗ 100,000 ಜನರಿಗೆ ಉದ್ಯೋಗವನ್ನು ನೀಡಿದೆ. ಇದು ಸಾಮಾನ್ಯ ವಿಷಯವಲ್ಲ. ಅದಕ್ಕೆ ಹೇಳೋದು, ಒಂದು ಅವಕಾಶ ಮಿಸ್ ಆದರೆ ಏನು, ಮತ್ತೊಂದು ಅವಕಾಶ ಇರುತ್ತೆ, ಅದನ್ನು ಮರಿಬಾರದು ವೀಕ್ಷಕರೇ. ಅಂದು ನಾರಾಯಣ ಮೂರ್ತಿ ಅವರಿಗೆ ವಿಪ್ರೋನಲ್ಲಿ ಕೆಲಸ ಸಿಕ್ಕಿದ್ರೆ ಇಂದು ಇನ್ಫೋಸಿಸ್ ಸಂಸ್ಥೆ ಇರ್ತಾ ಇರಲಿಲ್ಲ. ನಾರಾಯಣ ಮೂರ್ತಿ ಅವರು ಈ ಮಟ್ಟಿಗೆ ಸಾಧನೆ ಮಾಡಲು ಸಹ ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕೆ ವೀಕ್ಷಕರೇ, ಪ್ರಯತ್ನಗಳನ್ನು ಕೈ ಬಿಡಬಾರದು. ಈ ವಿಡಿಯೋ ಮಾಡಲು ಮುಖ್ಯ ಕಾರಣ ಎಂದ್ರೆ, ಅವಕಾಶ ಕೈ ತಪ್ಪಿದ್ರೆ ಮತ್ತೊಂದು ಅವಕಾಶ ಹೇಗೆ ತನ್ನ ಜೀವನವನ್ನು ಬದಲಾಯಿಸುತ್ತದೆ ಎಂಬುದನ್ನು ತೋರಿಸಲು. ಹೀಗೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಅವಕಾಶ ಬರುತ್ತೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡವನೇ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಹಾಗೆ ನಾರಾಯಣ ಮೂರ್ತಿ ಅವರಿಗೆ ವಿಪ್ರೋನಲ್ಲಿ ಕೆಲಸ ಸಿಗ್ಲಿಲ್ಲ ಅಂತ ಅವರು ಬೇಜಾರಾಗ್ಲಿಲ್ಲ. ವಿಪ್ರೋನಲ್ಲಿ ಕೆಲಸ ಸಿಗ್ಲಿಲ್ಲ ಅನ್ನೋದನ್ನ ಚಾಲೆಂಜ್ ಆಗಿ ತಗೊಂಡು ಅವರ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ ಇನ್ಫೋಸಿಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಆ ಸಂಸ್ಥೆಯಿಂದ ಅವರಿಗೆ ಹೆಸರು ಕೀರ್ತಿ ಜೊತೆಗೆ ದೇಶದಲ್ಲಿ 1 ಕಂಪನಿ ಆಗಿದೆ. ಇದೇ ತರ ಯಾವುದೇ ಒಬ್ಬರಿಗೆ ಅವಕಾಶ ಸಿಗಲಿಲ್ಲ ಅಂತ ಯೋಚನೆ ಮಾಡಬಾರ್ದು, ಒಂದಲ್ಲ ಒಂದಿನ ಅವಕಾಶ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ಕರ್ನಾಟಕ ಟಿವಿ.